ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಲೈವ್ ನಮ್ಮೊಂದಿಗೆ ನೀವು ಕೂಡ ನೋಡ್ಬೋದು. ಅವಾಗಲೇ ನಾವು ಲೈವ್ ಸ್ಟ್ರೀಮ್ ಕೂಡ ಮಾಡ್ತಾ ಇದ್ರಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಟಾಸ್ ಕಂಪ್ಲೀಟ್ ಆಗಿದೆ. ಟಾಸ್ ಗೆದ್ದಿದ್ದು ಯಾರು, ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಏನು, ಪಾಕಿಸ್ತಾನ್ ಪ್ಲೇಯಿಂಗ್ ಲೆವೆನ್ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಎಲ್ಲರೂ ಕೂಡ ಕಾಯ್ತಾ ಇರೋ ಮ್ಯಾಚ್ ಯಾವ್ದಪ್ಪ ಅಂದರೆ ಇವತ್ತು ನಡೆಯುವ ಮ್ಯಾಚು. ಹೈ ವ್ಯೂವರ್ಶಿಪ್ ಇರುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಸುಮ್ಮನೆ ನಗರು. ಇಂಡಿಯಾ ಆರಾಮಾಗಿ ಗೆಲ್ಲುತ್ತೆ. ಇವತ್ತು ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಅದು ಕೂಡ ಇಂಪಾರ್ಟೆಂಟು. ಇದರಲ್ಲೇ ಗೊತ್ತಾಗೋಯ್ತು ಟಾಸ್ ಯಾರು ಗೆದ್ರು ಅಂತ. ಇವತ್ತು ವಿರಾಟ್ ಕೊಹ್ಲಿ ಟಾಸ್ ಗೆಲ್ಲಬೇಕಾಗಿತ್ತು, ಆದರೆ ವಿರಾಟ್ ಕೊಹ್ಲಿ ಟಾಸ್ನ ಸೋತಿದ್ದಾರೆ. ಬಾಬರ್ ಅಜಮ್ ಟಾಸ್ನ ಗೆದ್ದು ನಾವು ಇವತ್ತು ಬೌಲಿಂಗ್ ಮಾಡ್ತೀರಿ. ನಾವು ಅವರು ಟಾರ್ಗೆಟ್ ಸೆಟ್ ಮಾಡಲಿ, ನಾವು ಅದನ್ನು ಚೇಸ್ ಮಾಡ್ತೀನಿ ಅಂದರೆ ನೋಡ್ಬೋದು. ಇದು ಇಂಡಿಯಾ ಪ್ಲೇಯಿಂಗ್ ನೋಡಿದ್ರೆ ರೋಹಿತ್ ಶರ್ಮಾ, ಕೆ ಎಲ್ ರಾಹುಲ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಋಷಭ್ ಪಂತ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ ಮತ್ತು ಜಸ್ಪ್ರೀತ್ ಬುಮ್ರಾ. ಇದು ಪ್ಲೇಯಿಂಗ್ ಲೆವೆನ್ ನಮ್ಮ ಟೀಮ್ ಇಂಡಿಯಾದು. ಪಾಕಿಸ್ತಾನ್ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ಬಾಬರ್ ಅಜಮ್, ಫಖರ್ ಜಮಾನ್, ಮೊಹಮ್ಮದ್ ರಿಜ್ವಾನ್, ಮೊಹಮ್ಮದ್ ಹಫೀಜ್, ಶೋಯಬ್ ಮಲ್ಲಿಕ್, ಆಸಿಫ್ ಅಲಿ, ಅದಾದಮೇಲೆ ಇನ್ವಾದ್ ವಶೀಂ, ಶೋಯಬ್ ಖಾನ್, ಹಸನ್ ಅಲಿ ಮತ್ತು ಹ್ಯಾರಿಸ್ ಮತ್ತು ಶಹೀನ್ ಅಫ್ರಿದಿ. ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನು, ಪ್ಲಸ್ ಇದು ಪಾಕಿಸ್ತಾನದ ಪ್ಲೇಯಿಂಗ್ ಲೆವೆನು. ನೀವು ಕಮೆಂಟ್ ಮಾಡಿ ನಿಮಗೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಓಕೆನಾ ಅಂತ. ನನಗೆ ಸ್ವಲ್ಪ ಚೇಂಜಸ್ ಆಗಿರಬೇಕಾಗಿತ್ತು, ಆದರೆ ಓಕೆ. ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟು. ನಮಗೆ ಶಾದುಲ್ ಠಾಕೂರ್ ಬರಬೇಕಾಗಿತ್ತು ಇನ್ ದ ಪ್ಲೇಸ್ ಆಫ್ ಮೊಹಮ್ಮದ್ ಶಮಿ ಅಥವಾ ಭುವನೇಶ್ವರ್ ಕುಮಾರ್. ಸ್ವಲ್ಪ ಕುಷನಿಂಗ್ ಇರ್ತಾ ಇತ್ತು ಬ್ಯಾಟಿಂಗಲ್ಲಿ. ಸೂಪರ್ವಾಗಿರುತ್ತೆ ಇವತ್ತಿನ ಪಂದ್ಯ, ಎಲ್ಲರೂ ಕೂಡ ಆರಾಮಾಗಿ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಲಿ ಲೈವ್ ಕೂಡ ಬರ್ತೀನಿ ಆಗಾಗ, ಮಿಡ್ ಇನ್ನಿಂಗ್ಸಲ್ಲೆಲ್ಲ. ಸುಮಾರು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ. ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡೋದು ಮಾತ್ರ ಮಾಡಿಬೇಡಿ. ಜೈ ಇಂಡಿಯಾ, ಜೈ ಆರ್ ಸಿ ಬಿ. ಇವತ್ತು ಇಂಡಿಯಾ ಆರಾಮಾಗಿ ಗೆಲ್ಲುತ್ತೆ. ನಾವು ಇವತ್ತು ಸೆಟ್ ಮಾಡ್ತಾ ಇದ್ದೀರಿ ಟಾರ್ಗೆಟ್ನ, ಟಾರ್ಗೆಟ್ನ ಸೆಟ್ ಮಾಡೋದು ತುಂಬ ಈಸಿ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತ ಕೇಳಿದ್ರೆ ಈ ಕೂಡ ಜನಕ್ಕೆ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಬರ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ.